ನಮಸ್ಕಾರ ವೀಕ್ಷಕರೇ, ಯೋಗ ಮಂತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆಶಾಗೌಡ. ಇವತ್ತಿನ ಸಂಚಿಕೆಯಲ್ಲಿ ಭುಜಂಗಾಸನ ಹಾಗೂ ಭುಜಂಗಾಸನದ ವೇರಿಯೇಷನ್ಗಳು ಯಾವುದೆಲ್ಲ ಇದೆ ಹಾಗೂ ಅದರ ಕಾಂಪ್ಲಿಮೆಂಟರಿ ಪೋಸ್ಚರ್ ಅಧೋಮುಖ ಶ್ವಾನಾಸನ ಹೇಗೆ ಮಾಡೋದು ಹಾಗೂ ಈ ಆಸನಗಳ ಬೆನಿಫಿಟ್ಸ್ಗಳೆಲ್ಲ ಏನು, ಯಾರು ಈ ಆಸನ ಮಾಡಿದ್ರೆ ಬೆನಿಫಿಟ್ ಸಿಗುತ್ತೆ ಹಾಗೂ ಯಾವ ಕಾಯಿಲೆ ಇರುವಂಥವರಿಗೂ ಈ ಆಸನವನ್ನು ಅವಾಯ್ಡ್ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ, ಮೊದಲನೇದಾಗಿ ಭುಜಂಗಾಸನ 1 ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು, ನಂತರ ಮಕರಾಸನಕ್ಕೆ ಬರಬೇಕು. ನಿಮ್ಮ ಎರಡೂ ಹಸ್ತಗಳನ್ನು ನೆಲದ ಮೇಲೆ ಪ್ಲೇಸ್ ಮಾಡಿ ಹೊಟ್ಟೆಯ ಮೇಲೆ ಮಲಗಬೇಕು. ನಿಮ್ಮ ಎರಡೂ ಹಿಮ್ಮಡಿಯು ಒಂದಕ್ಕೆ ಒಂದು ಫೇಸ್ ಮಾಡಬೇಕು. ಮಕರಾಸನ ಹಿಮ್ಮಡಿಯನ್ನು ಒಂದಕ್ಕೆ ಒಂದು ಫೇಸ್ ಮಾಡಿ ಈಗ ಭುಜಂಗಾಸನ 1 ನಿಧಾನವಾಗಿ ಎರಡೂ ಹಸ್ತಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ಇಡಬೇಕು. ನಿಮ್ಮ ಟೋಸ್ನ ಹಿಂದೆ ಸ್ಟ್ರೆಚ್ ಮಾಡಿ ಎರಡೂ ಕಾಲುಗಳನ್ನು ಜೋಡಿಸಿ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನು ಮೇಲಕ್ಕೆತ್ತಬೇಕು. ಈ ಪೋಸ್ಚರ್ನಲ್ಲಿ ಹೋಲ್ಡ್ ಮಾಡಿ ಹಾಗೂ ನಿಮ್ಮ ಎರಡೂ ಕಾಲುಗಳು ಒಟ್ಟಿಗೆ ಜೋಡಿಸಬೇಕು. ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ. ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ತಲೆಯನ್ನು ಕೆಳಗೆ ಇಟ್ಟು ಮಕರಾಸನದಲ್ಲಿ ವಿಶ್ರಾಂತಿಸಿ ಈಗ ಭುಜಂಗಾಸನ 2. ನಿಮ್ಮ ಎರಡೂ ಹಸ್ತವನ್ನು ಎದೆಯ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಎರಡೂ ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ಉಸಿರು ತಗೊಳ್ತಾ ನಿಮ್ಮ ಹೊಕ್ಕಳಿನವರೆಗೂ ಮೇಲೆ ಬನ್ನಿ. ದೀರ್ಘವಾದ ಉಸಿರಾಟ 5 ರಿಂದ 10 ಬಾರಿ. ನಿಮ್ಮ ಭುಜಗಳನ್ನು ಹಿಂದಕ್ಕೆ ರೋಲ್ ಮಾಡಿ ನಿಮ್ಮ ನೆಕ್ ಮಸಲ್ಸ್ ಹಾಗೂ ಶೋಲ್ಡರ್ಸ್ನ ರಿಲ್ಯಾಕ್ಸ್ ಮಾಡಬೇಕು. ಈ ಆಸನ ಮಾಡೋದ್ರಿಂದ ನಿಮ್ಮ ಲೋವರ್ ಬ್ಯಾಕ್ ಸ್ಟ್ರೆಂಥನಿಂಗ್ನ ಇಂಪ್ರೂವ್ ಮಾಡ್ಕೊಬೋದು. ಕಂಪ್ಲೀಟ್ ನಿಮ್ಮ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಈಗ ಉಸಿರು ಬಿಡ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ಮಕರಾಸನ. ಹಿಮ್ಮಡಿಗಳನ್ನು ಒಂದಕ್ಕೊಂದು ಮುಖ ಮಾಡಿ ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ದೀರ್ಘ ಉಸಿರಾಟ. ಇಲ್ಲಿ ಈಗ ಭುಜಂಗಾಸನ 3 ಅಂದರೆ ಫೈನಲ್ ಲೆವೆಲ್ ಆಫ್ ಭುಜಂಗಾಸನ. ಎರಡೂ ಹಸ್ತವನ್ನು ಮತ್ತೆ ನಿಮ್ಮ ಎದೆಯ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಎರಡೂ ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ನಿಮ್ಮ ಮೊಣಕೈಯನ್ನು ಸ್ಟ್ರೇಟಾಗಿಡಿ. ಇಲ್ಲಿ ಮತ್ತೆ ನಿಮ್ಮ ಭುಜಗಳನ್ನು ಹಿಂದಕ್ಕೆ ರೋಲ್ ಮಾಡಿ ಮೇಲೆ ನೋಡಬೇಕು ನಿಮ್ಮ ದೃಷ್ಟಿ. ಈ ಆಸನ ಮಾಡೋದ್ರಿಂದ ನಿಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ನಿಮ್ಮ ಯಾರಿಗೆ ಉಸಿರಾಟದ ತೊಂದರೆ ಇದ್ದಲ್ಲಿ, ಹೆಣ್ಣು ಮಕ್ಕಳಿಗೆ ಮುಟ್ಟಿನ ತೊಂದರೆ ಇದ್ದಲ್ಲಿ ಹಾಗೂ ಗರ್ಭಕೋಶದ ತೊಂದರೆ ಇದ್ದಲ್ಲಿ ಈ ಆಸನ ಮಾಡೋದ್ರಿಂದ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಹೆಲ್ದಿಯಾಗಿ ಇಡುತ್ತೆ. 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಆದ ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ಮಕರಾಸನ. ಈ ಆಸನವನ್ನು ರೀಸೆಂಟ್ ಸ್ಪೈನಲ್ ಕಾರ್ಡ್ ಸರ್ಜರಿ ಆಗಿರುವಂಥವರು, ನೆಕ್ ರಿಲೇಟೆಡ್ ಪ್ರಾಬ್ಲಮ್ ಇರುವಂಥವರು ಹಾಗೂ ವ್ರಿಸ್ಟ್ ಪ್ರಾಬ್ಲಮ್ ಇರುವಂಥವರು ಅವಾಯ್ಡ್ ಮಾಡಬೇಕು. ಬೇಸಿಕ್ ಪ್ರಾಬ್ಲಮ್ ಇರುವಂಥವರು ಕೆಲವೊಂದು ಪ್ರಿಕಾಷನ್ಸ್ ತಗೊಂಡು ಹುಷಾರಾಗಿ ಮಾಡಬೇಕಾಗತ್ತೆ. ಓಕೆ, ಸೊ ಇವಾಗ ಊರ್ಧ್ವಮುಖ ಶ್ವಾನಾಸನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಇದು ಇನ್ನೊಂದು ಅಡ್ವಾನ್ಸ್ಡ್ ಭುಜಂಗಾಸನ ವೇರಿಯೇಷನ್. ಎರಡೂ ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ನಿಮ್ಮ ಹಸ್ತವನ್ನು ಮತ್ತೆ ಎದೆಯ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಉಸಿರು ತಗೊಳ್ತಾ ಸಂಪೂರ್ಣವಾಗಿ ಮೇಲೆ ಬರಬೇಕು.
ಹಾಗೂ ಇಲ್ಲಿ ನಿಮ್ಮ ಕಾಲುಗಳು ಕೂಡ ನೆಲದಿಂದ ಮೇಲೆ ಇರುತ್ತೆ ನಿಮ್ಮ ದೃಷ್ಟಿ ಮೇಲೆ ಇರಬೇಕು 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಇಲ್ಲಿ ಈ ಆಸನ ಮಾಡೋದರಿಂದ ನಿಮ್ಮ ಕೈಗಳಿಗೆ ಒಳ್ಳೆ ಸ್ಟ್ರೆಂಥನಿಂಗ್ ಸಿಗುತ್ತೆ ನಿಮ್ಮ ಶೋಲ್ಡರ್ಸ್ ಗೆ ಸ್ಟ್ರೆಂಥನಿಂಗ್ ಸಿಗುತ್ತೆ ಹಾಗೂ ನಿಮ್ಮ ಲೋವರ್ ಬ್ಯಾಕ್ ನ ಬಹಳಷ್ಟು ಸ್ಟ್ರಾಂಗ್ ಆಗಿ ಇಡ್ಕೊಳ್ಳಬಹುದು ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ಮಕರಾಸನ सो ई ऊर्ध्वमुख श्वानासन यारिगे यावदादरु व्रिस्ट प्रॉब्लम नेक रिलेटेड प्रॉब्लम सर्वाइकल इंजुरी हागु रीसेंट अब्डोमिनल सर्जरी आगिरुवंतवरु ई आसनवन्न अवॉइड माडबेकु अधोमुख श्वानासन हेगे हागू इदर बेनिफिट्स गळेनु अंत तिळ्कोळ्ळोण निदानवागि एरडु कालुगळन्न जोडिसि ಎರಡು ಹಸ್ತವನ್ನ ಎದೆಯ ಪಕ್ಕದಲ್ಲಿ ಇಟ್ಟು ನಿಮ್ಮ ಹಿಪ್ಸ್ ಅನ್ನು ಮೇಲೆ ಲಿಫ್ಟ್ ಮಾಡ್ತಾ ನಿಮ್ಮ ಪಾದಗಳನ್ನು ನೆಲಕ್ಕೆ ಊರಬೇಕು ಮೌಂಟೇನ್ ಪೋಸ್ಚರ್ ಆರ್ ಅಧೋಮುಖ ಶ್ವಾನಾಸನ ಈ ಆಸನ ಮಾಡುವಾಗ ನಿಮ್ಮ ದೃಷ್ಟಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಇರಬೇಕು ನಿಮ್ಮ ಬೆನ್ನು ಆದಷ್ಟು ಸ್ಟ್ರೇಟ್ ಆಗಿಡಬೇಕು ನಿಮ್ಮ ಎರಡು ಕೈಗಳು ಸ್ಟ್ರೇಟ್ ಇರಬೇಕು ಹಾಗೂ ನಿಮ್ಮ ಮಂಡಿಗಳು ಲಾಕ್ ಆಗಿರಬೇಕು ನಿಮ್ಮ ಪಾದ ನೆಲಕ್ಕೆ ಸಂಪೂರ್ಣವಾಗಿ ಊರಿರಬೇಕು ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಭುಜಂಗಾಸನ ಮಾಡಿದ ಮೇಲೆ ಈ ಆಸನ ಕಾಂಪ್ಲಿಮೆಂಟರಿ ಆಸನ ಅದು ಅಧೋಮುಖ ಶ್ವಾನಾಸನ ಬ್ಯಾಕ್ ಬೆಂಡ್ ಮಾಡಿದ ಮೇಲೆ ಫಾರ್ವರ್ಡ್ ಬೆಂಡ್ ಮಾಡಿ ನಿಮ್ಮ ಕಾಲಿನ ಹಿಂಭಾಗವನ್ನ ಸ್ಟ್ರೆಚ್ ಮಾಡೋದು ಬಹಳನೇ ಮುಖ್ಯ ಈಗ ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ ಮಂಡಿಯನ್ನ ಕೆಳಗೆ ಇಟ್ಟು ಚೈಲ್ಡ್ ಪೋಸ್ ನಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಶಶಂಕಾಸನ ಶಶಂಕಾಸನದಲ್ಲಿ 5 ರಿಂದ 10 ಬಾರಿ दीर्घ उसिराट आद नंतर उसिरु तगोळ्ता निदानवागि मेले बन्नि वज्रासनदल्लि कूत्कोळ्ळि सो मोदलनेयदागि वज्रासनदल्लि कूत्कोळ्ळबेकु नंतर मकरासनक्के बरबेकु निम्म एरडु हस्तगळन्नु नेलद मेले प्लेस माडि होट्टेय मेले मलगबेकु निम्म एरडु हिम्मडियु ಒಂದಕ್ಕೆ ಒಂದು ಫೇಸ್ ಮಾಡಬೇಕು ಮಕರಾಸನ ಹಿಮ್ಮಡಿಯನ್ನ ಒಂದಕ್ಕೆ ಒಂದು ಫೇಸ್ ಮಾಡಿ ಈಗ ಭುಜಂಗಾಸನ 1 ನಿಧಾನವಾಗಿ ಎರಡು ಹಸ್ತಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ಇಡಬೇಕು ನಿಮ್ಮ ಟೋಸ್ ನ ಹಿಂದೆ ಸ್ಟ್ರೆಚ್ ಮಾಡಿ ಎರಡು ಕಾಲುಗಳನ್ನು ಜೋಡಿಸಿ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನು ಮೇಲಕ್ಕೆ ಎತ್ತಬೇಕು ಈ ಪೋಸ್ಚರ್ ನಲ್ಲಿ ಹೋಲ್ಡ್ ಮಾಡಿ ಹಾಗೂ ನಿಮ್ಮ ಎರಡು ಕಾಲುಗಳು ಒಟ್ಟಿಗೆ ಜೋಡಿಸಬೇಕು ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ತಲೆಯನ್ನ ಕೆಳಗೆ ಇಟ್ಟು ಮಕರಾಸನದಲ್ಲಿ ವಿಶ್ರಾಂತಿಸಿ ಈಗ ಭುಜಂಗಾಸನ 2 ನಿಮ್ಮ ಎರಡು ಹಸ್ತವನ್ನ ಎದೆಯ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಎರಡು ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ಉಸಿರು ತಗೊಳ್ತಾ ನಿಮ್ಮ ಹೊಕ್ಕಳಿನವರೆಗೂ ಮೇಲೆ ಬನ್ನಿ ದೀರ್ಘವಾದ ಉಸಿರಾಟ 5 ರಿಂದ 10 ಬಾರಿ ನಿಮ್ಮ ಭುಜಗಳನ್ನು ಹಿಂದಕ್ಕೆ ರೋಲ್ ಮಾಡಿ ನಿಮ್ಮ ನೆಕ್ ಮಸಲ್ಸ್ ಹಾಗೂ ಶೋಲ್ಡರ್ಸ್ ನ ರಿಲ್ಯಾಕ್ಸ್ ಮಾಡಬೇಕು ಈ ಆಸನ ಮಾಡೋದರಿಂದ ನಿಮ್ಮ ಲೋವರ್ ಬ್ಯಾಕ್ ಸ್ಟ್ರೆಂಥನಿಂಗ್ ನ ಇಂಪ್ರೂವ್ ಮಾಡ್ಕೊಂಬಹುದು ಕಂಪ್ಲೀಟ್ ನಿಮ್ಮ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ
ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ಮಕರಾಸನ ಹಿಮ್ಮಡಿಗಳನ್ನು ಒಂದಕ್ಕೊಂದು ಮುಖ ಮಾಡಿ ಎರಡು ಕಾಲುಗಳನ್ನು ಸ್ಪ್ರೆಡ್ ಮಾಡಿ ದೀರ್ಘ ಉಸಿರಾಟ ಇಲ್ಲಿ ಈಗ ಭುಜಂಗಾಸನ 3 ಅಂದ್ರೆ ಫೈನಲ್ ಲೆವೆಲ್ ಆಫ್ ಭುಜಂಗಾಸನ ಎರಡು ಹಸ್ತವನ್ನ ಮತ್ತೆ ನಿಮ್ಮ ಎದೆಯ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಎರಡು ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ನಿಮ್ಮ ಮೊಣಕೈಯನ್ನ ಸ್ಟ್ರೇಟ್ ಆಗಿಡಿ ಇಲ್ಲಿ ಮತ್ತೆ ನಿಮ್ಮ ಭುಜಗಳನ್ನ ಹಿಂದಕ್ಕೆ ರೋಲ್ ಮಾಡಿ ಮೇಲೆ ನೋಡಬೇಕು ನಿಮ್ಮ ದೃಷ್ಟಿ ಈ ಆಸನ ಮಾಡೋದ್ರಿಂದ ನಿಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ನಿಮ್ಮ ಯಾರಿಗೆ ಉಸಿರಾಟದ ತೊಂದರೆ ಇದ್ದಲ್ಲಿ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ತೊಂದರೆ ಇದ್ದಲ್ಲಿ ಹಾಗೂ ಗರ್ಭಕೋಶದ ತೊಂದರೆ ಇದ್ದಲ್ಲಿ ಈ ಆಸನ ಮಾಡೋದ್ರಿಂದ ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಗೆ ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಹೆಲ್ದಿ ಆಗಿ ಇಡುತ್ತೆ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಆದ ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ಮಕರಾಸನ ಈ ಆಸನವನ್ನ ರೀಸೆಂಟ್ ಸ್ಪೈನಲ್ ಕಾರ್ಡ್ ಸರ್ಜರಿ ಆಗಿರುವಂತವರು ನೆಕ್ ರಿಲೇಟೆಡ್ ಪ್ರಾಬ್ಲಮ್ ಇರುವಂತವರು ಹಾಗೂ ವ್ರಿಸ್ಟ್ ಪ್ರಾಬ್ಲಮ್ ಇರುವಂತವರು ಅವಾಯ್ಡ್ ಮಾಡಬೇಕು ಬೇಸಿಕ್ ಪ್ರಾಬ್ಲಮ್ ಇರುವಂತವರು ಕೆಲವೊಂದು ಪ್ರಿಕಾಷನ್ಸ್ ತಗೊಂಡು ಹುಷಾರಾಗಿ ಮಾಡಬೇಕಾಗುತ್ತೆ ಓಕೆ ಸೋ ಇವಾಗ ಊರ್ಧ್ವಮುಖ ಶ್ವಾನಾಸನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ಇದು ಇನ್ನೊಂದು ಅಡ್ವಾನ್ಸ್ಡ್ ಭುಜಂಗಾಸನ ವೇರಿಯೇಷನ್ ಎರಡು ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ನಿಮ್ಮ ಹಸ್ತವನ್ನ ಮತ್ತೆ ಎದೆಯ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಉಸಿರು ತಗೊಳ್ತಾ ಸಂಪೂರ್ಣವಾಗಿ ಮೇಲೆ ಬರಬೇಕು ಹಾಗೂ ಇಲ್ಲಿ ನಿಮ್ಮ ಕಾಲುಗಳು ಕೂಡ ನೆಲದಿಂದ ಮೇಲೆ ಇರುತ್ತೆ ನಿಮ್ಮ ದೃಷ್ಟಿ ಮೇಲೆ ಇರಬೇಕು 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಇಲ್ಲಿ ಈ ಆಸನ ಮಾಡೋದ್ರಿಂದ ನಿಮ್ಮ ಕೈಗಳಿಗೆ ಒಳ್ಳೆ ಸ್ಟ್ರೆಂಥನಿಂಗ್ ಸಿಗುತ್ತೆ ನಿಮ್ಮ ಶೋಲ್ಡರ್ಸ್ ಗೆ ಸ್ಟ್ರೆಂಥನಿಂಗ್ ಸಿಗುತ್ತೆ ಹಾಗೂ ನಿಮ್ಮ ಲೋವರ್ ಬ್ಯಾಕ್ ನ ಬಹಳಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಬಹುದು ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ಮಕರಾಸನ ಸೋ ಈ ಊರ್ಧ್ವಮುಖ ಶ್ವಾನಾಸನ ಮಾಡುವಾಗ ಯಾರಿಗೆ ಯಾವುದಾದರೂ ವ್ರಿಸ್ಟ್ ಪ್ರಾಬ್ಲಮ್ ನೆಕ್ ರಿಲೇಟೆಡ್ ಪ್ರಾಬ್ಲಮ್ ಸರ್ವೈಕಲ್ ಇಂಜುರಿ ಹಾಗೂ ರೀಸೆಂಟ್ ಅಬ್ಡೋಮಿನಲ್ ಸರ್ಜರಿ ಆಗಿರುವಂತವರು ಈ ಆಸನವನ್ನ ಅವಾಯ್ಡ್ ಮಾಡಬೇಕು ಈಗ ಅಧೋಮುಖ ಶ್ವಾನಾಸನ ಮಾಡೋದು ಹೇಗೆ ಹಾಗೂ ಇದರ ಬೆನಿಫಿಟ್ಸ್ ಗಳೇನು ಅಂತ ತಿಳ್ಕೊಳ್ಳೋಣ ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸಿ ಎರಡು ಹಸ್ತವನ್ನ ಎದೆಯ ಪಕ್ಕದಲ್ಲಿ ಇಟ್ಟು ನಿಮ್ಮ ಹಿಪ್ಸ್ ಅನ್ನ ಮೇಲೆ ಲಿಫ್ಟ್ ಮಾಡ್ತಾ ನಿಮ್ಮ ಪಾದಗಳನ್ನು ನೆಲಕ್ಕೆ ಊರಬೇಕು ಮೌಂಟೇನ್ ಪೋಸ್ಚರ್ ಆರ್ ಅಧೋಮುಖ ಶ್ವಾನಾಸನ ಈ ಆಸನ ಮಾಡುವಾಗ ನಿಮ್ಮ ದೃಷ್ಟಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಇರಬೇಕು ನಿಮ್ಮ ಬೆನ್ನು ಆದಷ್ಟು ಸ್ಟ್ರೇಟ್ ಆಗಿಡಬೇಕು ನಿಮ್ಮ ಎರಡೂ ಕೈಗಳು ಸ್ಟ್ರೇಟ್ ಇರಬೇಕು ಹಾಗೂ ನಿಮ್ಮ ಮಂಡಿಗಳು ಲಾಕ್ ಆಗಿರಬೇಕು ನಿಮ್ಮ ಪಾದ ನೆಲಕ್ಕೆ ಸಂಪೂರ್ಣವಾಗಿ ಊರಿರಬೇಕು ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಭುಜಂಗಾಸನ ಮಾಡಿದ ಮೇಲೆ ಈ ಆಸನ ಕಾಂಪ್ಲಿಮೆಂಟರಿ ಆಸನ ಅದು ಅಧೋಮುಖ ಶ್ವಾನಾಸನ ಬ್ಯಾಕ್ ಬೆಂಡ್ ಮಾಡಿದ ಮೇಲೆ ಫಾರ್ವರ್ಡ್ ಬೆಂಡ್ ಮಾಡಿ ನಿಮ್ಮ ಕಾಲಿನ ಹಿಂಭಾಗವನ್ನ ಸ್ಟ್ರೆಚ್ ಮಾಡೋದು ಬಹಳನೇ ಮುಖ್ಯ ಈಗ ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ ಮಂಡಿಯನ್ನ ಕೆಳಗೆ ಇಟ್ಟು ಚೈಲ್ಡ್ ಪೋಸ್ ನಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಶಶಂಕ ಆಸನ ಶಶಂಕಾಸನದಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಆದ ನಂತರ ಉಸಿರು ತಗೊಳ್ತಾ
ನಿಧಾನವಾಗಿ ಮೇಲೆ ಬನ್ನಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಸೋ ಮೊದಲನೆಯದಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಬೇಕು ನಂತರ ಮಕರಾಸನಕ್ಕೆ ಬರಬೇಕು ನಿಮ್ಮ ಎರಡು ಹಸ್ತಗಳನ್ನು ನೆಲದ ಮೇಲೆ ಪ್ಲೇಸ್ ಮಾಡಿ ಹೊಟ್ಟೆಯ ಮೇಲೆ ಮಲಗಬೇಕು ನಿಮ್ಮ ಎರಡು ಹಿಮ್ಮಡಿಯು ಒಂದಕ್ಕೆ ಒಂದು ಫೇಸ್ ಮಾಡಬೇಕು ಮಕರಾಸನ ಹಿಮ್ಮಡಿಯನ್ನು ಒಂದಕ್ಕೆ ಒಂದು ಫೇಸ್ ಮಾಡಿ ಈಗ ಭುಜಂಗಾಸನ 1 ನಿಧಾನವಾಗಿ ಎರಡು ಹಸ್ತಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ಇಡಬೇಕು ನಿಮ್ಮ ಟೋಸ್ ನ ಹಿಂದೆ ಸ್ಟ್ರೆಚ್ ಮಾಡಿ ಎರಡು ಕಾಲುಗಳನ್ನು ಜೋಡಿಸಿ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನು ಮೇಲಕ್ಕೆ ಎತ್ತಬೇಕು ಈ ಪೋಸ್ಚರ್ ನಲ್ಲಿ ಹೋಲ್ಡ್ ಮಾಡಿ ಹಾಗೂ ನಿಮ್ಮ ಎರಡು ಕಾಲುಗಳು ಒಟ್ಟಿಗೆ ಜೋಡಿಸಬೇಕು ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ತಲೆಯನ್ನು ಕೆಳಗೆ ಇಟ್ಟು ಮಕರಾಸನದಲ್ಲಿ ವಿಶ್ರಾಂತಿಸಿ ಈಗ ಭುಜಂಗಾಸನ 2 ನಿಮ್ಮ ಎರಡು ಹಸ್ತವನ್ನ ಎದೆಯ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಎರಡು ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ಉಸಿರು ತಗೊಳ್ತಾ ನಿಮ್ಮ ಹೊಕ್ಕಳಿನವರೆಗೂ ಮೇಲೆ ಬನ್ನಿ ದೀರ್ಘವಾದ ಉಸಿರಾಟ 5 ರಿಂದ 10 ಬಾರಿ ನಿಮ್ಮ ಭುಜಗಳನ್ನು ಹಿಂದಕ್ಕೆ ರೋಲ್ ಮಾಡಿ ನಿಮ್ಮ ನೆಕ್ ಮಸಲ್ಸ್ ಹಾಗೂ ಶೋಲ್ಡರ್ಸ್ ನ ರಿಲ್ಯಾಕ್ಸ್ ಮಾಡಬೇಕು ಈ ಆಸನ ಮಾಡೋದ್ರಿಂದ ನಿಮ್ಮ ಲೋವರ್ ಬ್ಯಾಕ್ ಸ್ಟ್ರೆಂಥನಿಂಗ್ ನ ಇಂಪ್ರೂವ್ ಮಾಡ್ಕೊಂಬೋದು ಕಂಪ್ಲೀಟ್ ನಿಮ್ಮ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ಮಕರಾಸನ ಹಿಮ್ಮಡಿಗಳನ್ನು ಒಂದಕ್ಕೊಂದು ಮುಖ ಮಾಡಿ ಎರಡು ಕಾಲುಗಳನ್ನು ಸ್ಪ್ರೆಡ್ ಮಾಡಿ ದೀರ್ಘ ಉಸಿರಾಟ ಇಲ್ಲಿ ಈಗ ಭುಜಂಗಾಸನ 3 ಅಂದ್ರೆ ಫೈನಲ್ ಲೆವೆಲ್ ಆಫ್ ಭುಜಂಗಾಸನ ಎರಡು ಹಸ್ತವನ್ನ ಮತ್ತೆ ನಿಮ್ಮ ಎದೆಯ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಎರಡು ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ನಿಮ್ಮ ಮೊಣಕೈಯನ್ನ ಸ್ಟ್ರೇಟ್ ಆಗಿಡಿ ಇಲ್ಲಿ ಮತ್ತೆ ನಿಮ್ಮ ಭುಜಗಳನ್ನು ಹಿಂದಕ್ಕೆ ರೋಲ್ ಮಾಡಿ ಮೇಲೆ ನೋಡಬೇಕು ನಿಮ್ಮ ದೃಷ್ಟಿ ಈ ಆಸನ ಮಾಡೋದ್ರಿಂದ ನಿಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ನಿಮ್ಮ ಯಾರಿಗೆ ಉಸಿರಾಟದ ತೊಂದರೆ ಇದ್ದಲ್ಲಿ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ತೊಂದರೆ ಇದ್ದಲ್ಲಿ ಹಾಗೂ ಗರ್ಭಕೋಶದ ತೊಂದರೆ ಇದ್ದಲ್ಲಿ ಈ ಆಸನ ಮಾಡೋದ್ರಿಂದ ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಗೆ ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಹೆಲ್ದಿ ಆಗಿ ಇಡುತ್ತೆ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಆದ ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ಮಕರಾಸನ ಈ ಆಸನವನ್ನ ರೀಸೆಂಟ್ ಸ್ಪೈನಲ್ ಕಾರ್ಡ್ ಸರ್ಜರಿ ಆಗಿರುವಂತವರು ನೆಕ್ ರಿಲೇಟೆಡ್ ಪ್ರಾಬ್ಲಮ್ ಇರುವಂತವರು ಹಾಗೂ ವ್ರಿಸ್ಟ್ ಪ್ರಾಬ್ಲಮ್ ಇರುವಂತವರು ಅವಾಯ್ಡ್ ಮಾಡಬೇಕು ಬೇಸಿಕ್ ಪ್ರಾಬ್ಲಮ್ ಇರುವಂತವರು ಕೆಲವೊಂದು ಪ್ರಿಕಾಷನ್ಸ್ ತಗೊಂಡು ಹುಷಾರಾಗಿ ಮಾಡಬೇಕಾಗುತ್ತೆ ಓಕೆ ಸೋ ಇವಾಗ ಊರ್ಧ್ವಮುಖ ಶ್ವಾನಾಸನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ಇದು ಇನ್ನೊಂದು ಅಡ್ವಾನ್ಸ್ಡ್ ಭುಜಂಗಾಸನ ವೇರಿಯೇಷನ್ ಎರಡು ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ನಿಮ್ಮ ಹಸ್ತವನ್ನು ಮತ್ತೆ ಎದೆಯ ಪಕ್ಕದಲ್ಲಿ ಪ್ಲೇಸ್ ಮಾಡಿ ಉಸಿರು ತಗೊಳ್ತಾ ಸಂಪೂರ್ಣವಾಗಿ ಮೇಲೆ ಬರಬೇಕು ಹಾಗೂ ಇಲ್ಲಿ ನಿಮ್ಮ ಕಾಲುಗಳು ಕೂಡ ನೆಲದಿಂದ ಮೇಲೆ ಇರುತ್ತೆ ನಿಮ್ಮ ದೃಷ್ಟಿ ಮೇಲೆ ಇರಬೇಕು 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಇಲ್ಲಿ ಈ ಆಸನ ಮಾಡೋದ್ರಿಂದ ನಿಮ್ಮ ಕೈಗಳಿಗೆ ಒಳ್ಳೆ ಸ್ಟ್ರೆಂಥನಿಂಗ್ ಸಿಗುತ್ತೆ ನಿಮ್ಮ ಶೋಲ್ಡರ್ಸ್ ಗೆ ಸ್ಟ್ರೆಂಥನಿಂಗ್ ಸಿಗುತ್ತೆ ಹಾಗೂ ನಿಮ್ಮ ಲೋವರ್ ಬ್ಯಾಕ್ ನ ಬಹಳಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಬಹುದು
उसिरु बिडुत्ता निदानवागि रिलाक्स माडि बैक टू मकरासन सो ई ऊर्ध्वमुख श्वानासन माडुवाग यारिगे यावदादरू व्रिस्ट प्रॉब्लम नेक रिलेटेड प्रॉब्लम सर्वाइकल इंजुरी हागू रीसेंट अब्डोमिनल सर्जरी आगिरुवंतवरु ई आसनवन्न अवॉइड माडबेकु अधोमुख श्वानासन माडोदु हेगे हागू इदर बेनिफिट्स गळेनु अंत तिळ्कोळ्ळोण निदानवागि एरडु कालुगळन्न जोडिसि एरडु हस्तवन्न एदेय पक्कदल्लि इट्टु ನಿಮ್ಮ ಹಿಪ್ಸ್ ಅನ್ನು ಮೇಲೆ ಲಿಫ್ಟ್ ಮಾಡ್ತಾ ನಿಮ್ಮ ಪಾದಗಳನ್ನು ನೆಲಕ್ಕೆ ಊರಬೇಕು ಮೌಂಟೇನ್ ಪೋಸ್ಚರ್ ಆರ್ ಅಧೋಮುಖ ಶ್ವಾನಾಸನ ಈ ಆಸನ ಮಾಡುವಾಗ ನಿಮ್ಮ ದೃಷ್ಟಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಇರಬೇಕು ನಿಮ್ಮ ಬೆನ್ನು ಆದಷ್ಟು ಸ್ಟ್ರೇಟ್ ಆಗಿಡಬೇಕು ನಿಮ್ಮ ಎರಡು ಕೈಗಳು स्ट्रेट इरबेकु हागू निम्म मंडिगळु लॉक आगिरबेकु निम्म पाद नेलक्के संपूर्णवागि ऊरिरबेकु इल्ली 5 रिंद 10 बारी दीर्घ उसिराट भुजंगासन माडिद मेले ई आसन कॉम्प्लिमेंटरी आसन अदु अधोमुख श्वानासन बैक बेंड माडिद मेले फॉरवर्ड बेंड माडि निम्म कालिन हिंभागवन्न स्ट्रेच माडोदु बहळने ಮುಖ್ಯ ಈಗ ನಿಧಾನವಾಗಿ ಉಸಿರು ಬಿಡುತ್ತಾ ನಿಮ್ಮ ಮಂಡಿಯನ್ನ ಕೆಳಗೆ ಇಟ್ಟು ಚೈಲ್ಡ್ ಪೋಸ್ ನಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಶಶಂಕಾಸನ ಶಶಂಕಾಸನದಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಆದ ನಂತರ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಸೋ ವೀಕ್ಷಕರೇ ನೋಡಿದ್ರಲ್ಲ ಭುಜಂಗಾಸನ ಹಾಗೂ ಅದರ ವೇರಿಯೇಷನ್ಸ್ ಗಳು ಅದರ ಬೆನಿಫಿಟ್ಸ್ ಗಳು ಯಾರೆಲ್ಲ ಮಾಡಬಹುದು ಹಾಗೂ ಯಾವ ತೊಂದರೆ ಇರೋವರು ಈ ಆಸನವನ್ನ ಅವಾಯ್ಡ್ ಮಾಡಬೇಕು ಹಾಗೂ ಈ ಭುಜಂಗಾಸನದ ಕಾಂಪ್ಲಿಮೆಂಟರಿ ಪೋಸ್ಚರ್ ಅಧೋಮುಖ ಶ್ವಾನಾಸನ ಮಾಡೋದು ಹೇಗೆ ಅನ್ನೋದನ್ನ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನ ಹಾಗೂ ಮತ್ತಷ್ಟು ಬೆನಿಫಿಟ್ಸ್ ಗಳೊಂದಿಗೆ ನಾನು ಆಶಾ ಗೌಡ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ ನಮಸ್ತೆ